इन मुंबई विचार के बरदे मुंबई मैजिक लाकडौन मुंबई नसीब बदल लाकडौन लाकडौन बढ़िया कोरोना केस इलिके मुंबई मुंबई मोदल बार कनिष्ठ केस पत्ते लाकडौन मैजिक ನಿನ್ನೆ ಮುಂಬೈನಲ್ಲಿ 5888 ಜನಕ್ಕೆ ಕೊರೋನಾ ಸೋಂಕು ದೃಢಪಟ್ಟಿದೆ ಈ ನಂಬರ್ ಏನಿದೆ ಇದು 3 ವಾರಗಳಲ್ಲೇ ಅತಿ ಕಡಿಮೆ 3 ವಾರಗಳಲ್ಲೇ ಅತಿ ಕಡಿಮೆ ಕೇಸ್ಗಳು ಮುಂಬೈನಲ್ಲಿ ಪತ್ತೆಯಾಗಿದೆ ಇದೆಲ್ಲವೂ ಲಾಕ್ಡೌನ್ ಮಾಡಿದ ಮ್ಯಾಜಿಕ್ ಬುಧವಾರ 7684 ಪಾಸಿಟಿವ್ ಇತ್ತು ಗುರುವಾರ 7410 ಶುಕ್ರವಾರ ಮುಂಬೈನಲ್ಲಿ 7221 ಪಾಸಿಟಿವ್ ಪ್ರಕರಣ ದಾಖಲಾದರೆ ನಿನ್ನೆ 3 ವಾರದಲ್ಲಿ ಅತಿ ಕಡಿಮೆ ಕೇಸ್ ಅಂದ್ರೆ 5888 ಪಾಸಿಟಿವ್ ಪ್ರಕರಣ ದಾಖಲಾಗಿದೆ ಕಳೆದ ವಾರ ಮುಂಬೈನಲ್ಲಿ ಕಠಿಣ ನಿರ್ಬಂಧ ಹೇರಿಕೆಯಾಗಿತ್ತು ಹೀಗಾಗಿಯೇ ಲಾಕ್ಡೌನ್ ನ ಪರಿಣಾಮವಾಗಿ ಮುಂಬೈನಲ್ಲಿ ಸೋಂಕಿನ ಪ್ರಮಾಣ ಇಳಿಕೆಯಾಗಿದೆ ಲಾಕ್ಡೌನ್ ಮಾಡಿದ ಮ್ಯಾಜಿಕ್ ಇದು ಒಂದು ಚೈನ್ ಬ್ರೇಕ್ ಮಾಡಿದ್ರೆ ಹೇಗೆ ಸೋಂಕಿನ ಸಂಖ್ಯೆಯಲ್ಲಿ ಇಳಿಕೆಯಾಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಸೋಂಕಿನ ಪ್ರಮಾಣ ಕಡಿಮೆಯಾದರೂ ಕೂಡ ಸಾವಿನ ಪ್ರಮಾಣ ಯಥಾಸ್ಥಿತಿಯಲ್ಲೇ ಇದೆ ಮುಂಬೈನಲ್ಲಿ ನಿನ್ನೆಯೂ ಮುಂಬೈನಲ್ಲಿ 71 ಜನ ಕೊರೋನಾಗೆ ಬಲಿಯಾಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಮತ್ತೆ 65000 ಪ್ರಕರಣಗಳು ದಾಖಲಾಗಿವೆ ಮುಂಬೈನಲ್ಲಿ ಸೋಂಕು ಇಳಿಕೆಯಾಗಿದೆ ಆದರೆ ಇಡೀ ಮಹಾರಾಷ್ಟ್ರದಲ್ಲಲ್ಲ ಆದರೆ ಮುಂಬೈ ಮಾದರಿಯನ್ನೇ ಕರ್ನಾಟಕ ಅನುಸರಿಸುತ್ತಾ ಯಾಕಂದ್ರೆ ಮುಂಬೈನಲ್ಲಿ ಲಾಕ್ಡೌನ್ ಮಾಡಿದ ಪರಿಣಾಮವಾಗಿ ಸೋಂಕಿನ ಪ್ರಮಾಣ ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲೂ ಅದೇ ಮಾದರಿಯನ್ನ ಅನುಸರಿಸಲಾಗುತ್ತಾ ತಜ್ಞರು ಕೂಡ ಅದೇ ಸಲಹೆ ಕೊಡ್ತಾ ಇದ್ದಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ಮಾರುತೇಶ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಈಗಷ್ಟೇ ನಾವು ಮಾತನಾಡ್ತಾ ಇದ್ವಿ ತಜ್ಞರು ಸಲಹೆ ಕೊಟ್ಟಿದ್ದಾರೆ 14 ದಿನ ಲಾಕ್ ಮಾಡೋದು ಬೆಂಗಳೂರನ್ನ ಒಳಿತು ಅನ್ನೋದು ಪಕ್ಕದ ಮುಂಬೈ ಕೂಡ ನಮಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಲ್ಲುತ್ತೆ ಅಲ್ವಾ ಅಂತ ಯಾಕಂದ್ರೆ ಲಾಕ್ ಡೌನ್ ಮಾಡಿದ್ರು ಅಲ್ಲಿ ಬಹಳ ಇಳಿಕೆ ಆಯ್ತು ಹಾಗಾಗಿ ಬೆಂಗಳೂರಲ್ಲೂ ಕೂಡ ಲಾಕ್ ಮಾಡುವಂತ ಚಾನ್ಸಸ್ ಹೈ ಕಾಣಿಸ್ತಾ ಇದೆಯಾ ಖಂಡಿತ ಪ್ರತಿಮಾ ಯಾಕಂದ್ರೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ನಮಗಿಂತ ಮುಂಚಿತವಾಗಿ ಜಿಲ್ಲೆಗಳನ್ನು ಲಾಕ್ ಡೌನ್ ಮಾಡಿದಂತದ್ರಲ್ಲಿ ಮಹಾರಾಷ್ಟ್ರ ಮೊದಲಿದಾಗಿರುವಂತದ್ದು ಅದರಲ್ಲೂ ಮುಂಬೈಯನ್ನ ಅವರೆಲ್ಲರಿಗಿಂತ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಎಲ್ಲ ಲಾಕ್ ಡೌನ್ ಆಗಕ್ಕಿಂತ ಮುಂಚೆ ಮುಂಬೈಯನ್ನ ಮಹಾರಾಷ್ಟ್ರ ಲಾಕ್ ಡೌನ್ ಮಾಡಿತ್ತು ಸೋ ಯಾಕೆ ಅಂದ್ರೆ ಅಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಆಗಿರುವಂತ ಪರಿಸ್ಥಿತಿಯೇ ಕಾಣಿಸ್ತಾ ಇತ್ತು ತುಂಬಾ ಜನಕ್ಕೆ ಆಕ್ಸಿಜನ್ ಸಿಗದೆ ಐಸಿಯು ಬೆಡ್ ಗಳು ಸಿಗದೆ ಆಂಬುಲೆನ್ಸ್ ಗಳೇ ಮೃತಪಡುವಂತ ಪ್ರಕರಣಗಳು ಹೆಚ್ಚಿತ್ತು ಸೋ ಇದು ಹೀಗೆ ಬಿಟ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮುಂಬೈಯಲ್ಲಿ ಲಾಕ್ ಡೌನ್ ಅನ್ನು ಘೋಷಣೆ ಮಾಡಿದ್ರು ಅದರ ಎಫೆಕ್ಟ್ ಅನ್ನು ನಾವು ಈಗ ನೋಡ್ತಾ ಇದೀವಿ ಯಾಕಂದ್ರೆ ಮುಂಬೈನಲ್ಲಿ ಕಳೆದ 3 ವಾರಗಳಲ್ಲಿ ಕನಿಷ್ಠ ಕೇಸ್ಗಳು ನಿನ್ನೆ ದಾಖಲಾಗಿರುವಂತದ್ದು ಸೋ 5000 ಕೇಸ್ಗಳಿಗೆ ಬಂದು ನಿಂತಿದೆ ಮುಂಬೈಯಲ್ಲಿ ಅಂದ್ರೆ ಲಾಕ್ ಡೌನ್ ಮಾಡೋದ್ರಿಂದ ಒಂದು ಬ್ರೇಕ್ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹಾಗಿದ್ದಾಗ ಮತ್ತೆ ಅದು ಏರಿಕೆ ಆಗಲ್ವಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಇದ್ದೇ ಇರುತ್ತೆ ನಾವು ಒಟ್ಟಾರೆ ಮಹಾರಾಷ್ಟ್ರವನ್ನ ತೆಗೆದುಕೊಂಡ್ರೆ ಸೋಂಕಿನ ಪ್ರಮಾಣದಲ್ಲಿ ಅದೇ ರೀತಿಯಾದಂತ ಪರಿಸ್ಥಿತಿ ಕಾಣಿಸ್ತಾ ಇದೆ ಆದ್ರೆ ಮುಂಬೈನ ಯಾಕೆ ಲೆಕ್ಕಕ್ಕೆ ತಗೋಬೇಕು ಅಂದ್ರೆ ಲಾಕ್ ಡೌನ್ ಮಾಡಿದಾಗ ಯಾವ ರೀತಿಯಾದಂತ ಬದಲಾವಣೆ ಆಗುತ್ತೆ ಮತ್ತು ಒಂದು ಬ್ರೇಕ್ ಹೇಗೆ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆ ಬ್ರೇಕ್ ಸಿಕ್ಕಾಗ ಏನಾಗುತ್ತೆ ಸರ್ಕಾರಕ್ಕೆ ಒಂದಷ್ಟು ವೈದ್ಯಕೀಯ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಕ್ಕೆ ಸಮಯ ಸಿಗುತ್ತೆ ಸಮಯ ಸಿಗದೇ ಇದ್ರೆ ಸಾವಿನ ಪ್ರಮಾಣ ಏರಿಕೆ ಆಗುತ್ತೆ ಅನ್ನುವಂತದ್ದು ಈಗ ಇರುವಂತ ಸದ್ಯದ ವಾಸ್ತವ ಹಾಗಾಗಿ ನಾ ಒಂದು ಬ್ರೇಕ್ ತೆಗೆದುಕೊಳ್ಳೋದಕ್ಕೆ ಲಾಕ್ ಡೌನ್ ಅನಿವಾರ್ಯ ಅನ್ನೋದಕ್ಕೆ ಮುಂಬೈ ಒಂದು ಉದಾಹರಣೆಯಾಗಿ ಕಾಣಿಸ್ತಾ ಇದೆ ಈ ಕಳೆದ 3 ವಾರದಲ್ಲಿ ಕನಿಷ್ಠ ಕೇಸ್ ದಾಖಲಾಗಿರೋದ್ರಿಂದ ಸರ್ಕಾರದ ಮುಂದೆ ಕೂಡ ಇದು ಚರ್ಚೆಗೆ ಬಂದೇ ಬರುತ್ತೆ ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಲಾಕ್ ಡೌನ್ ಘೋಷಣೆ ಮಾಡಿದ್ದಾರೆ ಅಲ್ಲಿ ಏನು ಸಮಸ್ಯೆ ಸರಿ ಹೋಗಿದೆಯಾ ಅಥವಾ ಸೋಂಕು ಏರ್ತಾನೆ ಇದೆಯಾ ಈ ಎಲ್ಲ ಅನಾಲಿಸಿಸ್ ಗಳು ಕೂಡ ಸರ್ಕಾರದ ಮುಂದೆ ಇರುತ್ತೆ ಬೇರೆ ರಾಜ್ಯಗಳು ಯಾವ ತಂತ್ರಗಳನ್ನು ಅನುಸರಿಸುತ್ತಿದ್ದಾರೆ ಅನ್ನೋದನ್ನು ಕೂಡ ಸರ್ಕಾರ ನೋಡುತ್ತೆ ಸೋ ಹಾಗಾಗಿ ಮುಂಬೈನ ಒಂದು ಮಾದರಿ ಕೂಡ ಈಗ ಕಾಣಿಸ್ತಾ ಇರುವಂತದ್ದು ಈಗ ಮುಂಬೈನಲ್ಲಿ 3 ವಾರದಲ್ಲಿ ಕನಿಷ್ಠ ಕೇಸ್ಗಳಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸೋಂಕನ ಏರಿಕೆ ಆಗೋದನ್ನ ಒಂದು ಹಂತದಲ್ಲಿ ನಿಯಂತ್ರಣದಲ್ಲಿ ಇಡೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಈಗ ಜನಕ್ಕೆ ಭಯ ಬಂದಿದೆ ಮಾಸ್ಕ್ ಅನ್ನು ಹಾಕೋತಾರೆ ಅಂತರವನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಹೆಚ್ಚು ಆಸಕ್ತಿ ಕಾಣಿಸ್ತಾ ಇದೆ ಸ್ಯಾನಿಟೈಸರ್ ಗಳನ್ನ ಹಾಕೊಳ್ತಾ ಇದ್ದಾರೆ ಸೋ ಜೊತೆಗೆ ಲಾಕ್ ಡೌನ್ ಮಾಡಿದ ಕೂಡಲೇ ಎಲ್ಲವೂ ನಿಯಂತ್ರಣಕ್ಕೆ ಬರುತ್ತೆ ಅಂತಲ್ಲ ಅನ್ಲಾಕ್ ಆದ್ಮೇಲೂ ಕೂಡ ಜನ ಕೋವಿಡ್ ನಿಯಮಗಳನ್ನು ಪಾಲಿಸ್ತಾ ಇದ್ದರೆ ಸೋಂಕನ್ನ ಏರಿಕೆ ಆಗದ ರೀತಿ ನಿಯಂತ್ರಣದಲ್ಲಿ ಇಡಬಹುದು ಸೋ ಅದಕ್ಕೆ ಮುಂಬೈ ಒಂದು ಮಾದರಿಯಾಗಿ ಕಾಣಿಸ್ತಾ ಇದೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್